ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾರ್ಥಿ ಮಿತ್ರ ಕಿರಣ್. ಈಗ ಒಂದು ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ, ಏನಪ್ಪ ಅಂದರೆ ಈ ಕರೋನಾದಿಂದ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಬೆಡ್ ಸಿಗ್ತಿಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ, ಆನ್ ಟೈಮಲ್ಲಿ ಮೆಡಿಕೇಷನ್ ಸಿಗ್ತಿಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಒಂದು ಪ್ರಯತ್ನ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಇದೆ ಸ್ನೇಹಿತರೆ. ಏನಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಿಲ್ಲ ಅಂದರೂ ಕೂಡ 6,000 ಗ್ರಾಮ ಪಂಚಾಯಿತಿ ಹೇಳಿದ್ದೇವೆ, 6,000 ಚಿಲ್ಲರೆ ಗ್ರಾಮ ಪಂಚಾಯಿತಿ ಇದೆ. ಎಷ್ಟು 6,050 6,068 ಗ್ರಾಮ ಪಂಚಾಯಿತಿ ಇದೆ. ಫಾರ್ ಎಕ್ಸಾಂಪಲ್, 6,000 ಗ್ರಾಮ ಪಂಚಾಯಿತಿ ಅಂತ ಅಂದ್ಕೊಂಡ್ರೂ ಕೂಡ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಎಲ್ಲೇ ಹೋದರೂ ಕೂಡ ಒಂದೊಂದು ಗೌರ್ಮೆಂಟ್ ಸ್ಕೂಲ್ಗಳು ಇದ್ದೇ ಇರುತ್ತೆ. ಅದರಲ್ಲಿ ಯಾವುದಾದ್ರು ಸೂಕ್ತವಾದ ಮೂಲಭೂತ ಸೌಕರ್ಯ ಇರೋ ಒಂದು ಗೌರ್ಮೆಂಟ್ ಸ್ಕೂಲ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿನ ಲೋಕಲ್ ಜನಪ್ರತಿನಿಧಿಗಳಿರ್ತಾರೆ, TP, ZP ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಆಲ್ಮೋಸ್ಟು ಗ್ರಾಮ ಪಂಚಾಯಿತಿನಲ್ಲೇ ದುಡ್ಡಿರುತ್ತೆ, ಅನುದಾನ ಇರುತ್ತೆ. ಈಗ 15ನೇ ಹಣಕಾಸು ಯೋಜನೆ ಏನು ನಡೀತಿದೆ ಅಥವಾ ಹಿಂದಿನ 14ನೇ ಹಣಕಾಸಿನ ಯೋಜನೆಯಲ್ಲಿ ಎಷ್ಟು ದುಡ್ಡು ಮಿಕ್ಕಿದೆ ಅದನ್ನು ಬೇಕಾದ್ರೆ ಇದಕ್ಕೆ ಬಳಸ್ಕೋಬೋದು. ಬಳಸ್ಕೊಂಡು ಸುಸಜ್ಜಿತವಾದ ಒಂದು 20 ಬೆಡ್ಡು ಇಲ್ಲ ಒಂದು ಮ್ಯಾಕ್ಸಿಮಮ್ ಜಾಗ ಇದ್ದರೆ ಒಂದು 50 ಬೆಡ್ಡು ಅರೇಂಜ್ಮೆಂಟ್ಸ್ಗಳನ್ನ ಮಾಡಿಕೊಂಡ್ರೆ ರೂರಲ್ ಪ್ರದೇಶದಲ್ಲಿ, ಏನು ಗ್ರಾಮಾಂತರ ಪ್ರದೇಶದಲ್ಲಿ ಯಾರ್ಯಾರು ಹಳ್ಳಿ ಜನಗಳಲ್ಲಿ ಯಾರ್ಯಾರು ಕೊರೋನಾ ಪಾಸಿಟಿವ್ ಆಗಿದೆ ಮತ್ತು ಸಿಂಪ್ಟಮ್ಸ್ ಯಾರಿಗಿದೆ ಅಂತವ್ರು ಯಾರೂ ಕೂಡ ಭಯ ಪಡೆದಲ್ಲೇ ಫಸ್ಟ್ ಕ್ಲಾಸು ಫಸ್ಟ್ ಏಡ್ ಟ್ರೀಟ್ಮೆಂಟಲ್ಲಿ ತೊಗೊಬೋದು ಅನ್ನೋದು ನನ್ನ ಅನಿಸಿಕೆ. ನಾವೆಲ್ಲೂ ಬೆಂಗಳೂರಿಗೆ ಹೊರಡೋಗ್ಬೇಕಾಗಿಲ್ಲ. ಈಗ ಎಲ್ಲ ಕಡೆ ಹೋದ್ರೆ CT ಸ್ಕ್ಯಾನಿಗೆ ಹೇಳ್ತಿದ್ದಾರೆ, ನಿಮಗೇನಾದ್ರು ಸೋಂಕು ಆ ಸಿಂಪ್ಟಮ್ಸು ಕಾಣಿಸ್ಕೊಂಡ ತಕ್ಷಣವೇ ಕೋವಿಡ್ ಕೇರ್ ಸೆಂಟ್ರಿಗೆ ಹೋಗಿ ನೀವು ಅಡ್ಮಿಟ್ ಆದರೆ ನೀವ್ಯಾರು ಕೂಡ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿಯೋ ಅವಶ್ಯಕತೆ ಬರಲ್ಲ. ಸೊ ದಯವಿಟ್ಟು ಈ ಮೂಲಕ ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟರ್ ಯಾರಿದ್ದೀರಾ ಈಶ್ವರಪ್ಪನವರು, ದಯವಿಟ್ಟು ಗಮನಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲೇ ಕೂಡ ಗೌರ್ಮೆಂಟ್ ಶಾಲೆಗಳಲ್ಲಿ ಸುಸಜ್ಜಿತವಾದ ಮೂಲಭೂತ ಸೌಕರ್ಯ ಇರೋ ಒಂದು ಗೌರ್ಮೆಂಟ್ ಸ್ಕೂಲ್ಗಳನ್ನ ಅಡಾಪ್ಟ್ ಈಗ ತೊಗೊಂಡೀಗ ಹೇಗಿದ್ರು ಸ್ಕೂಲ್ಗಳಿಲ್ಲ, ಅದನ್ನು ಕಂಟ್ರೋಲ್ಗೆ ತೊಗೊಂಡು ಅಲ್ಲಿ ಏನೇನು ಸೆಟಪ್ ಮಾಡಿಸ್ಬೋದು ಸರ್ಕಾರದ ವತಿಯಿಂದ ಮಾಡಿಸಿ. ಇಲ್ಲ ಅಂದರೆ ಪಂಚಾಯಿತಿ ವ್ಯಾಪ್ತಿನವ್ರು ಯಾರ್ಯಾರು ಇದ್ದೀರಾ, ಪಂಚಾಯಿತಿ ಅಧ್ಯಕ್ಷರು ಇದ್ದೀರಾ, PDOಗಳಿದ್ದೀರಾ, ಪಂಚಾಯಿತಿನಲ್ಲಿರೋ ದುಡ್ಡನ್ನ ಬಳಸ್ಕೊಂಡು ಒಂದು 20 ಬೆಡ್ಡು 30 ಬೆಡ್ಡು ನೀವು ಮಾಡಿದ್ರೆ ಲೆಕ್ಕ ಹಾಕ್ಕೊಂಡ್ರೆ 1,00,000 ಬೆಡ್ಗಳಾಗೋಗ್ತಾವಲ್ಲಿ. ಸೊ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ನೋಡ್ತಾ ಹೋದರೆ ಎಲ್ಲ ಕಡೆನೂ ಮಾಡ್ತಾ ಇರ್ತೀವಿ ಅಂದರೆ ಎಲ್ಲೂ ಕೂಡ ನಾವು ಬೆಡ್ಗೆ ಅಲ್ದಾಡೋ ಪರಿಸ್ಥಿತಿ ಇರಲ್ಲ. ಅದೇ ರೀತಿ BBMPನಲ್ಲಿ ಎಷ್ಟೊಂದು 200 ವಾರ್ಡ್ಗಳಿದೆ, ಈಗ ಒಂದೊಂದು ವಾರ್ಡ್ನಲ್ಲಿ ಇರೋ ಪ್ರೈವೇಟ್ ಸ್ಕೂಲ್ಗಳನ್ನ ನೀವು ಅಡಾಪ್ಟ್ ಮಾಡಿಕೊಂಡು ಸದ್ಯಕ್ಕೆ ಸ್ಕೂಲ್ಗಳಿಲ್ಲ ನೀವು ನಿಮ್ಮ ಕಂಟ್ರೋಲ್ಗೆ ತೊಗೊಂಡು ಅಲ್ಲೂ ಕೂಡ ಒಂದು 50-100 ಬೆಡ್ಗಳನ್ನ ನೀವು ಸೆಟಪ್ ಮಾಡಿದ್ದೆ ಆದರೆ ಸೊ ಯಾರು ಕೂಡ ಹಾಸ್ಪಿಟಲ್ನಲ್ಲಿ ಆಕ್ಸಿಜನ್ ಇಲ್ಲ ಬೆಡ್ ಇಲ್ಲ ಅಂತ ಸಾಯೋ ಪರಿಸ್ಥಿತಿ ಇರಲ್ಲ, ಯಾರು ಕೂಡ ಫುಟ್ಪಾತಲ್ಲಿ ಯಾರು ಕೂಡ ಸಾಯಿತ ಪರಿಸ್ಥಿತಿ ಬರ್ತಿರಲಿಲ್ಲ. ಸೊ ದಯವಿಟ್ಟು ಇನ್ನೂ ಟೈಮ್ ಇದೆ, ಥರ್ಡ್ ವೇವ್ ಬರ್ತಿದೆ ಅಂತ ಎಲ್ಲ ಎಚ್ಚರಿಕೆ ಕೊಡ್ತಿದ್ದಾರೆ. ಸೊ ಬರೋದಕ್ಕಿಂತ ಮುಂಚಿತವಾಗಿ ವಾರ್ಡ್ಗೆ ಒಂದೊಂದು ಸ್ಕೂಲ್ಗಳಲ್ಲಿ ಒಂದು 20-30 ಬೆಡ್ಗಳನ್ನ ರೆಡಿ ಮಾಡಿ ಮಡಿಕೊಳ್ಳಿ. ಅದೇ ರೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕೂಡ ನಿಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದೊಂದು ಸರ್ಕಾರಿ ಶಾಲೆಯಲ್ಲಿ ನೀವು 20-50 ಬೆಡ್ಡ ನೀವು ರೆಡಿ ಮಾಡಿಕೊಂಡಿದ್ದೇ ಆಗಲಿ. ಸೊ ಯಾರೂ ಕೂಡ ಬೀದಿಗೆ ಬಂದು ಸಾಯೋ ಪರಿಸ್ಥಿತಿ ಬರಲ್ಲ, ಯಾರೂ ಕೂಡ ಕರೋನಾಗೆ ಸಾಯ್ತಾರೆ ಅಂತ ನ್ಯೂಸು ಕೂಡ ಆಗಲ್ಲ. ಸೊ ಇದಷ್ಟು ನನ್ನ ಅನಿಸಿಕೆ, ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಅಭಿಪ್ರಾಯ ತಿಳಿಸಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.